ನೋಡಪ್ಪ, ಒಂದು ಹೇಳ್ತೀನಿ ಕೇಳ್ಕೊಳ್ರಿ. ದಿನಾ ಸಾಯಿ ಅವ್ರಿಗೆ ಅಳವ್ರು ಯಾರು? ನಿಮ್ಮ ಹತ್ರ ಇದ್ರೆ ಬಿಡ್ರಿ, ಇಲ್ವಾ ನನ್ನ ಹತ್ರ ಇಲ್ಲಪ್ಪ, ಏನೋ ಎದುರಿಸ್ಕೊಂಡು ಇಟ್ಕೊಂಡಿದ್ದೆ ಅಂತ. ನಿಮಗೆಲ್ಲ ಸಮಯ ಇದ್ರೆ ಒಂದು ಸಣ್ಣದಾಗ ಒಂದು ಕತೆ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. ಒಂದು ಹೊಳೆನಲ್ಲಿ ನೀರು ಹರಿತಾ ಇರ್ತದೆ, ಆ ನೀರು ಹರಿಯೋ ಜಾಗದಲ್ಲಿ ನೀರು ಕಮ್ಮಿ ಆಗ್ಬಿಟ್ಟಿರುತ್ತೆ. ಈ ಜನ ಎಲ್ಲ ಹೊಳೆ ಅದರನ್ನೇ ದಾಟ್ಕೊಂಡೋಗ್ಬೇಕು ಆ ಮರಳಲ್ಲಿ. ಅಲ್ಲೊಬ್ಬ ಕುಂಟ ಕುಂತಿರ್ತಾನೆ, ಆ ಕುಂಟ ಏನು ಮಾಡ್ತಾನೆ, ನಾನು ಎದುರೇ ಚುಚ್ಚಿಬಿಡ್ತೀನಿ ಎದುರೇ ಚುಚ್ಚಿಬಿಡ್ತೀನಿ ಅಂತಾನೆ. ಅಲ್ಲಿ ಯಾವನೊಬ್ಬ ಬಂದ್ಬಿಟ್ಟು ಎದ್ದೇಳು ನೋಡೋಣ ಎದ್ದೇಳು ನೋಡೋಣ ಅಂತಾನೆ. ಈ ಕುಂಟ ಮರಳಲ್ಲಿ ಕುಂತ್ಕೊಂಡ್ಬಿಡ್ತಾನೆ, ಅವನಿಗೆ ಎರಡು ಕಾಲು ಇರೋಲ್ಲ. ಅವನಿಗೆ ಎರಡು ಕಾಲು ಇಲ್ದೇನೆ ಅವನು ಎಲ್ರಿಗೂ ಎದುರಿಸ್ಕೊಂಡು ಕುಂತಿದ್ದ, ಚುಚ್ಚಿಬಿಡ್ತೀನಿ ಚುಚ್ಚಿಬಿಡ್ತೀನಿ ಅಂತ. ಅವನು ಯಾವನೊಬ್ಬ ಎದ್ದೇಳು ನೋಡೋಣ ಅಂದರೆ ಆಮೇಲೆ ಅವನೇ ಹೇಳ್ಬಿಟ್ಟ, ಕಾಲಿಲ್ಲ ನಾನು ಹೆಂಗೋ ಎದುರಿಸ್ಕೊಂಡು ಬದುಕ್ತಾ ಇದ್ದೆ ಇಷ್ಟು ದಿನ, ಸುಮ್ಮನೆ ಹೋಗಪ್ಪ ನನಗೆ ಬಿಟ್ಬಿಡು ಅಂತಂದ. ಹಂಗೆ ಇದು ಎದುರಿಸೋ ಕತೆ ಆಗೋಯ್ತಿದ್ದು, ಏನಿದೆಯಾ ಬೇಗ ಬಿಟ್ಬಿಡ್ಲಿ, ನನಗಂತೂ ಸಂಬಂಧ ಇಲ್ಲ. ಆಗೊಂದು ವೇಳೆ ಏನಾದರೂ 12 ಜನದಲ್ಲಿ ಹೋಗಿದ್ದರಲ್ಲಿ ಸ್ಯಾಂಟ್ರ ರವಿನೋ ಅವನು ಯಾವನ ರವಿ ಅವನ ಹತ್ರ ಏನನ್ನ ಇತ್ತು ಅಂದರೆ ಒಂದು 70 mm ಸ್ಕ್ರೀನ್ ಒಂದು ನಾನೇ ಹಾಕ್ಸ್ಕೊಟ್ಬಿಡ್ತೀನಿ, ಬೇಕಾದ್ರೆ ಅಲ್ಲಿ ಬಿಡುಗಡೆ ಮಾಡ್ಬಿಡ್ಲಪ್ಪ. ಶೋಲೆ ಪಿಕ್ಚರ್ ಬಂದಾಗ 70 mm ಬಂತು, ಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಏನಾರು ಅಂಥದ್ದಿತ್ತು ಅಂದರೆ ಒಂದು ಸ್ಕ್ರೀನ್ ರೆಡಿ ಮಾಡಿಕೊಡ್ತೀನಿ 70 mm, ಬೇಕಾದ್ರೆ ಬಿಡುಗಡೆ ಮಾಡಿ. ಅವರೇ ಪ್ರೊಡ್ಯೂಸರ್ ರೀ, ಅವರು ನಮ್ಮ ಸಹೋದ್ಯೋಗಿ ನಿರ್ಮಾಪಕರು, ನೀವೇನ್ರಿ ಅವರು ನಿರ್ಮಾಪಕರು ನಾವು ನಿರ್ಮಾಪಕರು. ಅವ್ರ ಹತ್ರ ಇದ್ದರೆ ಒಂದು ಸ್ಕ್ರೀನ್ ಪ್ರೊವೈಡ್ ಮಾಡ್ತೀನಪ್ಪ, 70 mm ಸ್ಕ್ರೀನು. ಶೋಲೆ ಬಂದಮೇಲೆ ಯಾರೂ 70 mm ಮಾಡಿಲ್ಲ, ಬೇಕಾದ್ರೆ ಮಾಡಿಬಿಡೋಣ. ನೀವೆಲ್ಲ ಹೋಗ್ಬಿಟ್ಟು ಬೇಗ ಬಿಡುಗಡೆ ಮಾಡೋಂಗಿದ್ರೆ ನಿಮ್ಮ ಸಹೋದ್ಯೋಗಿ ನಿರ್ಮಾಪಕರು 70 mm ಸ್ಕ್ರೀನ್ ಹಾಕ್ತೀನಿ ಅಂತ ಹೇಳೋರು ಅಂತ ನೀವು ಅವ್ರಿಗೆ ಬೈಟ್ ಕೇಳ್ಬಿಡ್ರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.